ವೈದ್ಯಕೀಯ ವೃತ್ತಿಯನ್ನು ಸೇವೆಯನ್ನಾಗಿ ಮಾಡಿ. ಡಾಕ್ಟರ್ ಎನೇ ಮಗ್ದುಂ ವೈದ್ಯಕೀಯ ವೃತ್ತಿಯನ್ನು ಕೇವಲ ವೃತ್ತಿಯನ್ನಾಗಿ ಪರಿಗಣಿಸದೆ ಸೇವೆಯನ್ನಾಗಿ ಮಾಡಿದರೆ ಸಮಾಜದಲ್ಲಿ ಒಬ್ಬ ಒಳ್ಳೆಯ ವೈದ್ಯರಾಗಿ ರೂಪುಗೊಳ್ಳಲು ಸಾಧ್ಯ ಎಂದು ಡಾಕ್ಟರ್ ಎನೇ ಮಗ್ದುಂ ಹೇಳಿದರು. ಅವರು ಚಿಕ್ಕೋಡಿ ತಾಲೂಕಿನ ಅಂಕಲಿ ಗ್ರಾಮದ ಡಾಕ್ಟರ್ ಎನೇ ಮಗ್ದುಂ ಆಯುರ್ವೇದಿಕ ಕಾಲೇಜಿನಲ್ಲಿ ವಿಶ್ವ ವೈದ್ಯ ದಿನಾಚರಣೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದರು. ವೈದ್ಯರು ಸಮಾಜದಲ್ಲಿ ಕೇವಲ ವೈದ್ಯಕೀಯ ವೃತ್ತಿಯನ್ನು ವೃತ್ತಿಯನ್ನಾಗಿ ಪರಿಗಣಿಸದೆ ಸೇವೆ ಎಂಬ ಮನೋಭಾವನೆ ಅಳವಡಿಸಿಕೊಂಡು ವೈದ್ಯಕೀಯ ವೃತ್ತಿಯನ್ನು ಮುಂದುವರಿಸಿಕೊಂಡು ಹೋಗಬೇಕೆಂದು ತಿಳಿ ಹೇಳಿದರು. Since morning, there is no space in my mobile phone for wishes, regular wishes. And everybody, see, one thing I would like to tell you all now, last 2 years, people are realizing what is medical science, what is why doctors are needed for the country, and why the medical system should be strengthened in the country. Now we are realizing, even the politicians, the state or the center, everybody knows that now we have to improve ourselves, we have to change ourselves, because even in developed countries, whatever the facilities are available, not 50% of the facilities are also not available in our country. Very fortunately, I tell you, in spite of all those things, I say proudly that in spite of limited facilities, whatever is available with us in the state and in the country, we could manage the COVID situation, the worst situation in the country, in the state, in every place, successfully we have managed. You must have seen the data, you must have seen the statistics of most of the developed countries, the ratios, the number of COVID patients, number of deaths, number of recovery patients, whatever the resources available with us, in that only we could be successful. That is only because of the doctors. ಡಾಕ್ಟರ್ ಲಲಿತಾ ಮಗದುಂ ಮಾತನಾಡಿ, ಕೊರೋನಾ ಸಂಕಷ್ಟದಲ್ಲಿ ವೈದ್ಯರ ಕಾರ್ಯ ನಿಜಕ್ಕೂ ಶ್ಲಾಘನೀಯ ಎಂದರು. ಸಮಾರಂಭದಲ್ಲಿ ಬಸವರಾಜ ಘಂಟಿ, ಎನ್ಎಸ್ ನಿಡುಗುಂದೆ, ಬಿಆರ್ ಸಂಗಾಪಗೋಳ್, ಡಾಕ್ಟರ್ ಅಮಿತ್ ಮುಸಾಳೆ, ಡಾಕ್ಟರ್ ವಿಶಾಲಕ್ಷಿ ಶಹಾಪುರ್ಕರ್, ಡಾಕ್ಟರ್ ಅಜಿತ್ ರಾವಳ್, ಡಾಕ್ಟರ್ ಕಿರಣ್ ಮುತ್ನಾಳೆ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು. ನಮ್ಮ ಡಾಕ್ಟರ್ ಮೆಡಿಕಲ್ ಕಾಲೇಜಿನಲ್ಲಿ ಡಾಕ್ಟರ್ಸ್ ಡೇ, ವೈದ್ಯರ ದಿನಾಚರಣೆಯ ಅಂಗವಾಗಿ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ. ವಿಶೇಷವಾಗಿ ಈ ಸಲ ನಾವು ಈ ಒಂದು ಕಾರ್ಯಕ್ರಮವನ್ನು ಯಾಕೆ ಜಾಸ್ತಿ ಒತ್ತು ಕೊಟ್ಟು ಮಾಡ್ತಾ ಇದ್ದೀವಿ ಅಂತಂದರೆ, ನನಗೆ ಇವತ್ತು ಅನುಭವ ಅಂದು ನನ್ನ ಜೊತೆ ಇರತಕ್ಕಂಥ ಸುಮಾರು ಜನ ಡಾಕ್ಟರ್ಸು ಈ ವರ್ಷ ನಾವು ಕೋವಿಡ್ನಲ್ಲಿ ಎಷ್ಟೊಂದು ಕೆಲಸ ಮಾಡಿದ್ರು ಅಂತಂದರೆ, ಹಗಲು ಇರಳು ಯಾವುದೂ ವಿಚಾರ ಮಾಡದೇ ಕೆಲಸ ಮಾಡಿದರೆ ಅವರಿಗೆಲ್ಲ ಧನ್ಯವಾದಗಳನ್ನು ಹೇಳಬೇಕು ಅಂತಕ್ಕಂಥ ಒಂದು ಸಂದರ್ಭದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ವಿಜೃಂಭಣೆಯಿಂದ ನಡೆಸ್ತಾ ಇದ್ದೀವಿ. ಒಂದು ಎರಡನೇದು, ಇನ್ನೂ 2-3 ದಿವಸದಲ್ಲಿ ಇನ್ನೂ ಒಂದು ವಿಶೇಷವಾದಂಥ ಕಾರ್ಯಕ್ರಮ ಅಂತಂದರೆ, ನಮ್ಮ ಕೋವಿಡ್ ಆಸ್ಪತ್ರೆಯಲ್ಲಿ ಸುಮಾರು 80-100 ಜನ ಕೆಲಸ ಮಾಡಿದ್ದಾರೆ ಇಲ್ಲಿವರೆಗೆ. ಅವರೆಲ್ಲರಿಗೂ
ಒಂದು ಧನ್ಯವಾದಗಳನ್ನು ಹೇಳಲಿಕ್ಕೆ ಇರ್ಬೋದು, ಅವರಿಗೆ ಪ್ರೋತ್ಸಾಹಿಸ್ಲಿಕ್ಕೆ ಇರ್ಬೋದು, ಅವರಿಗೆ ಒಂದು ಸತ್ಕಾರವನ್ನು ಮಾಡಿಕೊಂಡು ಮಾಡ್ತಕ್ಕಂಥ ಕಾರ್ಯಕ್ರಮವನ್ನು ಏನು 2-3 ದಿನದಲ್ಲಿ ಮಾಡ್ತಾ ಇದ್ದೀವಿ ಅಂತಕ್ಕಂಥ ಮಾತನ್ನು ಆಮೇಲೆ ಅದರಲ್ಲಿ ನಮ್ಮ ಶಾಸಕರು ಸಹ ಗಣೇಶ ಕೆರೆಯವರು ಸಹ ಬಂದು ಪಾಲ್ಗೊಂಡು ಅಂತ ಹೇಳಿದ್ದಾರೆ. ಅದಕ್ಕೆ ಆ ಒಂದು ನಿಟ್ಟಿನಲ್ಲಿ ಅವರಿಗೆಲ್ಲರಿಗೆ ಈಗ ನಮ್ಮ ವೈದ್ಯರ ಮಿತ್ರರಿಗೆ ವೈದ್ಯ ದಿನಾಚರಣೆ ಶುಭಾಶಯಗಳನ್ನು ಹೇಳಲಿಕ್ಕೆ, ಆಮೇಲೆ ನಮ್ಮ ವೈದ್ಯಕೀಯ ವೃತ್ತಿಯ ಮಹತ್ವ ಏನಿದೆ, ನಾವು ಹೇಗಿರಬೇಕು ಅಂತಕ್ಕಂಥ ಒಂದು ವಿಷಯಗಳ ಚರ್ಚೆಯನ್ನು ಮಾಡ್ತಾ ಇರ್ತಕ್ಕಂಥ ಸಂದರ್ಭ ಇದು. ಆ ಒಂದು ನಿಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದೆ. ಇವತ್ತಿನ ವೈದ್ಯ ದಿನಾಚರಣೆ ಜೊತೆ ಯುವ ವೈದ್ಯರಿಗೆ ಏನು ಹಾಕಬೇಕು? ಯುವ ವೈದ್ಯರಿಗೆ ನಾನು ಹೇಳೋದೊಂದೇ ಇದೆ,